ಅರೆ ಶ್ರೀನಿವಾಸ, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ಕೃಷ್ಣನ ಅಲಂಕಾರ ನೋಡಿ, ವಾದಿರಾಜರು ಮಾಡಿಸಿದಂತಹ ಕವಚನ, ನವರತ್ನ ಕವಚನ ಹಾಕ್ಕೊಂಡಿದ್ದಾನೆ. ಆನಂತರ ಮೊನ್ನೆ ಗ್ರಹಣ ಇತ್ತಲ್ವ, ನಿನ್ನೆ ಎಲ್ಲ ಮೊನ್ನೆ ರಾತ್ರಿ, ಆವತ್ತಿದ್ದು ಸ್ವಲ್ಪ ತುಣುಕು ಹಾಕ್ತಾ ಇದ್ದೀನಿ. ಯಾರೆಲ್ಲ ಗ್ರಹಣ ನೋಡಿದ್ದೀರಾ, ಯಾರೆಲ್ಲ ಕೋಜಾಗಿರಿ ವ್ರತ ಮಾಡಿದ್ದೀರಾ? ನಾನು ಶಾರ್ಟ್ಸಲ್ಲಿ ಹಾಕಿದ್ದೆ, ಆ್ಯಕ್ಚುಲಿ ಕಮೆಂಟ್ಸಲ್ಲಿ ತಿಳಿಸಿ ನನಗೆ. ನೋಡಿ, ಇದು ಅರ್ಧ ಗ್ರಹಣ ಆದಾಗ ನೋಡ್ಬೋದು, ಜಾಸ್ತಿ ಕಾಣಿಸಲ್ಲ, ನನ್ನ ಕ್ಯಾಮರಾ ಅಷ್ಟು ಕೆಪಾಸಿಟಿ ಇಲ್ಲ ಅನಿಸುತ್ತೆ. ನೋಡ್ಬೋದು ಸ್ವಲ್ಪ ಕಾಣ್ತಾ ಉಂಟು. ಆನಂತರ ಬಾಣಂತಿಗೆ ಮಾಡುವಂತಹ ಮೆಂತೆ ಮದ್ದನ್ನು ನಾನು ಇವತ್ತು ಮಾಡೋಣ. ಆ್ಯಕ್ಚುಲಿ ಚೇರೆ ಕುಡಿ ಅಥವಾ ಬೇಂಗ ಕುಡಿ ಅಂತ ಒಂದು ಹರ್ಬ್ಸ್, ಅದು ಆ್ಯಕ್ಚುಲಿ ಕೆತ್ತೆ ಅದರದ್ದು. ಆ ಮರದ ಕೆತ್ತೆ ಇದ್ದರೆ ಅದನ್ನ ಕುದಿಸಿ ಅದನ್ನ ಕಷಾಯ ತೆಕ್ಕೊಳ್ಳಿ. ಸಪೋಸ್ ಇಲ್ಲ ಅಂತಂದರೆ ಹಾಗೆಯೇ ನಾವು ಮೆಂತೆನ ಬೇಯಿಸ್ಕೋಬೋದು. ನೋಡಿ, ಕಷಾಯ ತೆಗೆದಾಗ ಈ ಥರ ಕಷಾಯ ಕಲರ್ ಇರುತ್ತೆ, ಅದೇನು ಕಹಿ ಇರೋದಿಲ್ಲ. ಅದಕ್ಕೆ ನೋಡಿ, ಒಂದು ವಾಟಿ, ನನ್ನ ಅಳತೆ ಪ್ರಕಾರ ಒಂದು ವಾಟಿ ಅಥವಾ ಒಂದು ಕಪ್ಪು ಮೆಂತೆನ ತೊಳ್ಕೊಂಡು ಅದರಲ್ಲಿ ಬೇಯಿಸಬೇಕು. ಅದನ್ನ ಸೋಸ್ಕೊಳ್ಳಿ ಫಸ್ಟು, ಯಾವುದನ್ನು ಕಷಾಯನ ಸೋಸ್ಕೊಂಡು ಹಾಕ್ಕೊಂಡಿಟ್ಬಿಟ್ಟು, ಅದು ಒಂದು ಕಪ್ಪು ಮೆಂತೆ ಇದ್ದರೆ ನಾವು ಅದಕ್ಕೆ 2–2½ ಕಪ್ಪು ನೀರು ಹಾಕಿ, ಅಂದರೆ ಕಷಾಯ ಅಥವಾ ನೀರು ಹಾಕಿ ಬೇಯಿಸ್ಕೋಬೇಕು. ಬೇಯಿಸಿಕೊಂಡು ಅದನ್ನ ಇಂಗುವ ತನಕ ಬೇಯಿಸ್ಕೋಬೇಕು ನಾವು, ಅದನ್ನ ಬಸಿಯೋಕ್ಕೆಲ್ಲ ಹೋಗಬೇಡಿ. ನೋಡಿ, ಇದು ತುಂಬಾ ಚೆನ್ನಾಗಾಗುತ್ತೆ. ಯಾವ ಜಾಗದಲ್ಲಿ ತುಂಬ ಹೀಟ್ ಇರುತ್ತೆ, ಅಂದರೆ ಬಾಣಂತಿ ಇರುವಂಥ ಜಾಗದಲ್ಲಿ, ಹೀಟ್ ಇರುವಂಥ ಕಡೆಯಲ್ಲೆಲ್ಲ ಇಂತಹ ಮೆಂತೆ ಲೇಹ ತುಂಬ ಉಪಯೋಗ ಆಗುತ್ತೆ. ತುಂಬ ತಂಪದು. ನೋಡಿ, ಇದು ಬೆಂದಿದೆ. ಬೆಂದಿದ ತಕ್ಷಣ ನೋಡಿ, ಪಾತ್ರೆಗೆ ಹಾಕಿ ಒಣಗಲಿಕ್ಕೆ ಇಟ್ಟೆ. ನೋಡ್ಬೋದು, 2 ದಿವಸ ಬೇಕಾಗುತ್ತೆ ಒಣಗಲಿಕ್ಕೆ. ಗೊತ್ತಾಗುತ್ತೆ ನಿಮಗೆ ಅದು ಒಣಗಿದಾಗ. ನೋಡಿ, ಈ ಥರ ಆದ ನಂತರ ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಬೆಂದ ಕಾರಣ ಇದು ಬಾಣಂತಿಗೆ ಕೊಡೋ ಕಾರಣ ಬೇಯಿಸಲೇಬೇಕು, ಇಲ್ಲಂತಂದರೆ ನಾವು ಹುರಿಬೋದು. 1 ಕಪ್ಪು ಮೆಂತೆ ಹುಡಿಗೆ, ನೋಡಿ, ಒಂದು ಕಪ್ಪಷ್ಟು, ಒಂದು ವಾಟಿಯಷ್ಟು ಮೆಂತೆ ಹುಡಿಗೆ, 2 ಕಪ್ಪಷ್ಟು ಬೆಲ್ಲ ಹಾಕ್ಕೋಬೇಕು, ಒಂದು ಅರ್ಧ ಲೋಟೆ ನೀರು, ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಅದನ್ನ ಕರಗಕ್ಬಿಡಿ. ಬೆಲ್ಲ ಕರಗಿದ ನಂತರ ಸೋಸ್ಕೊಳ್ಳಿ. ಬಾಣಂತಿಗೆ ಮಾಡುವಾಗ ಸೋಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು, ಕಸ ಕಡ್ಡಿ ಎಲ್ಲ ಇರಬಾರ್ದು ಅದರಲ್ಲಿ. ನೋಡಿ, ಆನಂತರ ಅದಕ್ಕೆ ಉಪ್ಪು ಹಾಕಿ ಕುದಿಯಕ್ಕಿಟ್ಟಿರಿ. ನೋಡಿ, ಸೋಸುವಾಗಿಷ್ಟು ಕಸ ಕಡ್ಡಿ ಬಂದಿದ್ದು ನೋಡ್ಬೋದು. ಆನಂತರ ಇದುಂಟು ನೋಡಿ, ಬೆಲ್ಲದ ನೀರು ಪುನಃ ಕುದಿಯಕ್ಕಿಟ್ಬಿಡಿ. ಕುದಿಯಕ್ಕಿಟ್ಟು ಅದಕ್ಕೆ ನಾವು ಒಣಗಿಸಿ ಪುಡಿ ಮಾಡಿಟ್ಕೊಂಡಿದ್ವಲ್ಲ, ಅದನ್ನ ಹಾಕ್ಕೊಳ್ಳಿ. ಫಸ್ಟ್ ಒಂದು ಟೋಟಲ್ ಇದಕ್ಕೊಂದು ಅರ್ಧ ಕಪ್ಪಷ್ಟು ತುಪ್ಪ ಬೇಕಾಗುತ್ತೆ. ಫಸ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ನಿಮಗೆ ಅದು ಗಂಟಾಗೋದಿಲ್ಲ, ಯಾವತ್ತೂ ನೆನಪಿಟ್ಕೊಳ್ಳಿ. ನಾವು ಪುಂಡಿ ಮಾಡುವಾಗಲಷ್ಟೇ ಯಾವುದೋ ಕಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಅದು ಪಕ್ಕ ಅದು ಗಂಟಾಗೋದಿಲ್ಲ. ನೋಡಿ, ಆನಂತರ ನೀಟಾಗಿ ಕಂಟಿನ್ಯೂಸ್ ತಿರುಗಿಸಿ ಅದು ಅಲ್ಲಿಗೆ ಕರಗುತ್ತೆ. ಆನಂತರ ಅದನ್ನ ಕುದಿಸಬೇಕು. ಇದಕ್ಕೆ ನಾವು ಡ್ರೈ ಫ್ರೂಟ್ಸು ಅಂತಂದ್ಬಿಟ್ಟು ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕ್ಕೊಳ್ತೇವೆ. ದ್ರಾಕ್ಷಿ ಇರಲಿಲ್ಲ, ನಾನು ಗೋಡಂಬಿ ಮತ್ತು ಬಾದಾಮಿನ ಸ್ವಲ್ಪ ಅದನ್ನ ಮಿಕ್ಸಿಗೆ ಹಾಕಿದ್ದೆ. ತುಂಬಾ ಒಳ್ಳೆಯದು, ಆಪ್ಷನಲ್ ಅದು, ಬಟ್ ಹಾಕಲೇಬೇಕು ಅಂತ ಹೇಳಿ ಏನಿಲ್ಲ. ಮೆಂತೆನೆ ಬೇಯಿಸ್ಕೊಳ್ಳೋದು ಮಾತ್ರ ಇಂಪಾರ್ಟೆಂಟು, ಇಲ್ಲಾಂದರೆ ಹುರಿದು ಕೂಡ ಮಾಡ್ಬೋದು ನಾವು. ನೋಡಿ, ಈ ಥರ ಕುದಿತಾ ಬರಬೇಕು. ಬಾಣಂತಿ ಮದ್ದು ಯಾರಿಗೆಲ್ಲ ಬರುತ್ತೆ, ಯಾರೆಲ್ಲ ಮೆಂತೆ ಮದ್ದೆಲ್ಲ ಮಾಡಿದ್ದೀರಾ, ಅಥವಾ ಶುಂಠಿ ಮದ್ದು ಮಾಡ್ತಾರೆ, ಕಡೆ ಮದ್ದು ಅಂತಾರೆ, ಕೊನೆಗೆ ಮಾಡುವಂಥ ಮದ್ದು, ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮದ್ದು ಕೂಡ ಮಾಡ್ತಾರೆ. ಅದನ್ನು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಮುಂದೆ. ನನಗೆ ಯಾರೋ ಬಾಣಂತಿ ಕೇಳಿದರು, ನಿಮಗೆ ಮಾಡ್ಲಿಕ್ಕೆ ಬರುತ್ತಂತ, ಅದಕ್ಕೆ ಮಾಡ್ತಾಯಿದ್ದೀನಿ ಅಷ್ಟೇ. ಒಂದು ಹೆಲ್ಪ್ ಆಗಲಿ ಅಂತ ಸೌಭಾಗ್ಯ ಸಿಕ್ಕಿದೆ ನನಗೆ, ಖುಷಿ ಅಂತ ಅನ್ನಿಸ್ಬಿಡ್ತು ನನಗೆ. ನಾನು ತುಂಬ ಸಲ ಈ ಮೆಂತೆ ಲೇಹನ ಮಾಡಿದ್ದೀನಿ. ಯಾರಿಗೆ ಈಗ ಬಾಣಂತಿ ಇದ್ದರೆ ಓಕೆ ಅಲ್ವಾ, ಯಾರಿಗೆ ಹೊಟ್ಟೆ ನೋವಾಗಿ ಮೋಷನ್ ಹೋಗ್ತಾ ಇರುತ್ತೆ, ಎಷ್ಟೋ ಜನರಿಗೆ ಏನೂ ಸ್ವಲ್ಪ ಉಷ್ಣ ಆಗಲಿಕ್ಕಿಲ್ಲ, ಅವರಿಗೆ ಮೋಷನ್ ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಥವ್ರು ಈ ಥರ ಲೇಹ ಮಾಡಿಕೊಂಡು ಮಧ್ಯ ಒಂದು ಊಟ ಮತ್ತು ತಿಂಡಿ, ಅಥವಾ ನೋಡಿ ಈಗ ಒಂದು 10 ಗಂಟೆ ಅಷ್ಟೊತ್ತಿಗೆ ಅಥವಾ 4 ಗಂಟೆ ಅಷ್ಟೊತ್ತಿಗೆ ಒಂದು ಲೋಟೆ ಹಾಲು ಜೊತೆ ಒಂದು ನಿಂಬೆಹಣ್ಣಿನ ಗಾತ್ರದ ಉಂಡೆನ ತಿನ್ನಬೇಕಿದ್ನ. ಹಾಲು ಜೊತೆ ಚೆಂದ ಜಗ್ದು ತಿನ್ನಬೇಕು, ಅದು ತುಂಬ ಇಂಪಾರ್ಟೆಂಟು. ಇದೆಲ್ಲ ತುಂಬ ಹೆವಿ ನ್ಯೂಟ್ರಿಷಿಯಸ್ ಆಗಿರೋದ್ರಿಂದ ಗಬಗಬ ಅಂತ ತಿನ್ನಬಾರ್ದು. ನೋಡಿ, ಇದು ಆಗ್ತಾ ಬಂತು, ಬೇಗ ಆಗಿಬಿಡುತ್ತೆ, ಒಂದು 1/4 ಗಂಟೆಲೆಲ್ಲ ಆಗಿಬಿಡುತ್ತೆ ನಾವು ಮೆಂತೆನ ರೆಡಿ ಮಾಡಿಟ್ಕೊಂಡ್ರೆ. ಅದು ಒಣಗಲಿಕ್ಕೆ ಮಾತ್ರ ಅದು ಸ್ವಲ್ಪ ಟೈಮ್ ತಗೊಳ್ಳೋದು. ಬೇಯಿಸುವಾಗಲಷ್ಟೇ ಮೆಂತೆನ ಕುಕ್ಕರಲ್ಲಿಟ್ಟು ಬೇಯಿಸಬೇಡಿ, ಡೈರೆಕ್ಟಾಗಿಟ್ಟು ಬೇಯಿಸಿ ಒಂದು 1/4 ಗಂಟೆಲೆಲ್ಲ ಆರಾಮ್ಸೆ ಬೆಂದುಬಿಡುತ್ತೆ. ನೋಡಿ, ತುಪ್ಪ ಹಾಕ್ತಾನೆ ಇರಬೇಕು ಇದಕ್ಕೆ. ಸ್ವಲ್ಪ ಹೀಟ್ ಆಗುತ್ತೆ. ನೋಡಿ, ನಾವು ಕೊಡಿ ಬಜ್ಜಿ ಅಂತ ಮಾಡ್ತೀವಿ ಬಾಣಂತಿಗೆ. ಫಸ್ಟಿಗೆ 1 ತಿಂಗಳಲ್ಲಿ ಅದು ಇದು ಕಷಾಯ ಎಲ್ಲ ಕೊಡ್ತಾರೆ. ಒಂದು 15-20 ದಿವಸದ ನಂತರ ಬಾಣಂತಿಗೆ ಕೊಡಿ ಬಜ್ಜಿ ಕೊಡ್ತಾರೆ. ಒಂದು 2-2.5 ತಿಂಗಳ ತನಕ ಕೊಡಿ ಬಜ್ಜಿಯಲ್ಲಿ ಊಟ ಮಾಡಬಹುದು. ಆ ನಂತರ ನೋಡಿ ಈ ತರ ಮೆಂತೆ ಲೇಹ ಎಲ್ಲ ಮಾಡ್ಕೊಡ್ತಾರೆ. ಕೆಲವರಿಗೆ ಶುಂಠಿ ಆಗುತ್ತೆ, ಶೀತ ಪ್ರಕೃತಿಯವರಾಗಿ ಶುಂಠಿ ಮಾಡ್ತಾರೆ ನೋಡಿ. ಆಗ ದ್ರಾಕ್ಷಿ ಗೋಡಂಬಿ ಅದನ್ನ ಮಿಕ್ಸಿಗೆ ಹಾಕಿ ಒಂದು ರೌಂಡ್ ಹುರಿಯೋದೆಲ್ಲ ಬೇಡ, ಇದಕ್ಕೆ ಬಾಣಂತಿಗೆ ಹುರಿಯೋದೆಲ್ಲ ಜಾಸ್ತಿ ಕೊಡಬಾರ್ದು ಹುರಿದ ಪದಾರ್ಥಗಳನ್ನು. ಅದಕ್ಕೆ ನಾನು ಡೈರೆಕ್ಟಾಗಿ ಹಾಕ್ಕೊಂಡೆ ನೋಡಿ. ಕಂಟಿನ್ಯೂಸ್ ಮಗಿಸ್ತಾ ಇರಿ. ಇನ್ನು ನೋಡೋಣ ಡ್ರೈ ಫ್ರೂಟ್ಸ್ ಇದ್ದು ಅಂಟಿನುಂಡೆ ಮಾಡೋದನ್ನು ತೋರಿಸ್ತೇನೆ. ಬಾಣಂತಿಗೆ ಅದು ತುಂಬ ಇಂಪಾರ್ಟೆಂಟು. ಅಂಟು ಹಾಕೋದ್ರಿಂದ ಎಷ್ಟೋ ಜನರಿಗೆ ಬಾಣಂತಿಯರಿಗೆ ಬೆನ್ನುವೆಲ್ಲ ಇರುತ್ತೆ, ಅದು ಹೋಗಿಬಿಡುತ್ತೆ. ಅಥವಾ ಯಾರಿಗೆ ನಿಶಕ್ತಿ ಎಲ್ಲ ಇದೆ ಅವರು ನೋಡಿ ಈ ಥರ ಮೆಂತೆದ್ದು ಅಂಟಿನುಂಡೆ ಮಾಡಿಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಾಗುತ್ತೆ ಹೆಲ್ತಿಗೆ, ಇದೆಲ್ಲ ತುಂಬಾ ಒಳ್ಳೆಯದು. ಇದು ಮೆಂತೆ ಅಂತ ಅಂದ್ಬಿಟ್ಟು ಕಹಿ ಏನಿರೋದಿಲ್ಲ, ಆ ಮೆಂತೆದ್ದು ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ. ಒಂದು ನೆನಪಿಟ್ಕೊಳ್ಳಿ, ಬಾಣಂತಿಗೆ ಅಥವಾ ಈ ಮೆಂತೆ ಲೇಹಕ್ಕೆ ಏಲಕ್ಕಿ ಅಂತೂ ಹಾಕಲೇಬಾರ್ದು. ನಿಮಗೆ ಹಾಗೂ ಬೇಕು ಅಂದರೆ ಬಾಣಂತಿಗೆ ಅಂತೂ ಹಾಕಲಿಕ್ಕೆ ಹೋಗಬೇಡಿ, ದೇಹದ ರಕ್ತನ ಸೆಳೆಯುತ್ತೆ ಅಂತ ಹೇಳ್ತಾರೆ ಏಲಕ್ಕಿಗೆ. ಆದ ಕಾರಣ ಏಲಕ್ಕಿ ಲವಂಗನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಬಾಣಂತಿಗೆ ಮಾಡುವಾಗ. ನೀಟಾಗಿ ಮಗ್ಸ್ತಾ ಇದು ಆಗ್ತಾ ಬಂತು. ಆನಂತರ ಮಾಡಿದ ನಂತರ ನಾನು ಡಬ್ಬಕ್ಕೆ ಹಾಕಿ ಅವ್ರಿಗೆ ಕೊಟ್ಟು ಕಳಿಸ್ದೆ ನಾನು ನೋಡಿ. ಇದು ಆಗ್ತಾ ಬಂತು, ತಳೆ ಎಲ್ಲ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗೆ ಕ್ಲೋಸ್ ಮಾಡಿದರೆ ಸರಿ. ಸ್ವಲ್ಪ ನೀರಿರಬೇಕಿದ್ರೆ ಕ್ಲೋಸ್ ಮಾಡಿದರೆ ಸ್ವಲ್ಪ ಉಂಡೆ ಕಟ್ಟಲಿಕ್ಕೆ ಬರುತ್ತೆ, ಅಷ್ಟು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೇಗಾಯಿತು ಹೇಳಿ ಫ್ರೆಂಡ್ಸ್ ವಿಡಿಯೋ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬೇಕಾದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿನ್ನೆ ಹಳುವಳಿಗೆ ಹೋಗಿದ್ದೆ, ಅದರ ವಿಡಿಯೋ ನಾಳೆ ಬರುತ್ತೆ. ನಾಳೆ ನಿಮಗೆ ಈ ವಿಡಿಯೋ ಜೊತೆ ಅಪ್ಲೋಡ್ ಮಾಡ್ತೇನೆ. ಥ್ಯಾಂಕ್ ಯು ಒನ್ಸ್ ಅಗೇನ್.